ಜಯಶಾಲಿಯಾಗಿ ಜೀವಿಸಿದಾತನು ಯೇಸುಕ್ರಿಸ್ತನು ಮಾತ್ರ ನಾನು ಮತ್ತು ನೀವು ಅದನ್ನು ಜೀವಿಸಲಾರೆವು ಯಾವಾಗ ನಾವು ನಮ್ಮನ್ನು ಆತನೊಂದಿಗೆ ಒಂದಾಗಿ ಮಾಡಿಕೊಳ್ಳುತ್ತೇವೋ ದಿನಾಲು ಆತ್ಮದಲ್ಲಿ ಬಲಪಡಿಸಿ ಸತ್ಯಕ್ಕೆ ನಡೆಸುತ್ತಿರುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕಳೆದ ಕಾರ್ಯಕ್ರಮದಲ್ಲಿ ಪರಿಶುದ್ಧಾತ್ಮನ ಕುರಿತಾಗಿ ಬಹಳ ಅರ್ಥಗರ್ಭಿತವಾದ ಆಧರಣೆಯ ಸತ್ಯವನ್ನು ನಾವು ತಿಳಿದುಕೊಂಡೆವು ಪ್ರಿಯರೇ ದಿನಾಲು ಕಾರ್ಯಕ್ರಮವನ್ನು ವೀಕ್ಷಿಸಿ ಕರೆ ಮಾಡಿ ನಮ್ಮನ್ನು ಬೆಂಬಲಿಸಿರಿ ಇಂದು ನಾವು ನಮ್ಮ ಅಧ್ಯಯನದಲ್ಲಿ ಕಾಲ ಬರುತ್ತದೆ ಎಂಬ ವಿಷಯವನ್ನು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಏಸು ತನಗಾಗಿ ಮಾಡಿದ ಪ್ರಾರ್ಥನೆಯ ಸತ್ಯವನ್ನು ಅರಿತುಕೊಳ್ಳೋಣ ಬಂದಿರಿ ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಪ್ರಾರಂಭಿಸೋಣ ಈಗ ಕಡೆಯವರಾಗಿರುವ ಕೆಲವರು ಮೊದಲಿನವರಾಗುವರು ಮೊದಲಿನವರಾಗಿರುವ ಕೆಲವರು ಕಡೆಯವರಾಗುವರು ಎಂಬುದಾಗಿ ಹೇಳಿದಂತ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹೋನ್ನತವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹುಪ್ರೀತಿಯಿಂದ ಸ್ವಾಗತಿಸುತ್ತೇನೆ ಕರ್ತನಲ್ಲಿ ಪ್ರಿಯರೇ ಇಂದು ನಾವು ಯೋಹಾನನು ಬರದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೈದನೇ ವಚನದಿಂದ ಹದಿನೇಳನೇ ಅಧ್ಯಾಯದ ಪ್ರಾರಂಭದ ಐದು ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ ಹಾಗಾದರೆ ಬಂದಿರಿ ನಮ್ಮ ಇಂದಿನ ಧ್ಯಾನವನ್ನು ಆರಂಭಿಸುವ ಹಾಗೆ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೈದರಿಂದ ಇಪ್ಪತ್ತೇಳು ವಚನಗಳನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ನಾವು ಹೀಗೆ ನೋಡುತ್ತೇವೆ ಈ ಸಂಗತಿಗಳನ್ನು ಗೂಢಾರ್ಥವಾಗಿ ನಿಮಗೆ ಹೇಳಿದ್ದೇನೆ ಆದರೆ ಇನ್ನು ಮೇಲೆ ಸಾಮ್ಯರೂಪವಾಗಿ ನಿಮ್ಮ ಸಂಗಡ ಮಾತಾಡದೆ ತಂದೆಯ ವಿಷಯದಲ್ಲಿ ಸ್ಪಷ್ಟವಾಗಿ ತಿಳಿಸುವ ಕಾಲ ಬರುತ್ತದೆ ಆ ದಿನದಲ್ಲಿ ನನ್ನ ಹೆಸರಿನ ಮೇಲೆ ಬೇಡಿಕೊಳ್ಳುವಿರಿ ನಾನು ತಂದೆಯನ್ನು ನಿಮಗೋಸ್ಕರ ಕೇಳಿಕೊಳ್ಳುವೆನೆಂತ ನಿಮಗೆ ಹೇಳುವುದಿಲ್ಲ ನೀವು ನನ್ನ ಮೇಲೆ ಮಮತೆಯಿಟ್ಟು ನನ್ನ ತಂದೆಯ ಬಳಿಯಿಂದ ಹೊರಟು ಬಂದವನೆಂದು ನಂಬಿದ್ದರಿಂದ ತಂದೆಯು ತಾನೇ ನಿಮ್ಮ ಮೇಲೆ ಇಡುತ್ತಾನಲ್ಲವೇ ಎಂಬುದಾಗಿ ನೋಡುತ್ತೇವೆ ಕರ್ತನಲ್ಲಿ ಪ್ರಿಯರೇ ಕಾಲ ಬರುತ್ತದೆ ಎಂಬ ಈ ಮಾತನ್ನು ನಾವು ಗಮನಿಸುವಾಗ ಆತನು ಕ್ರೂಜೆಯ ಸಮಯಕ್ಕೆ ಮತ್ತು ತಾನು ಈ ಲೋಕಕ್ಕೆ ಬಂದ ವಿಮೋಚನೆಯ ಗಳಿಗೆಗೆ ಸಮೀಪವಾಗುತ್ತಿದ್ದಾನೆ ಎಂಬುದಾಗಿ ಅರ್ಥವಾಗುತ್ತದೆ ಆ ಬಳಿಕ ಅವರು ತಂದೆಯನ್ನು ಯೇಸುಕ್ರಿಸ್ತನ ಹೆಸರಿನಲ್ಲಿ ಕೇಳಿಕೊಳ್ಳಬೇಕು ಎಂಬ ಆತನ ಮಾತಿನ ಅರ್ಥ ನಿಮ್ಮ ಕಡೆಗೆ ಉದಾರವಾಗಿರಬೇಕೆಂದು ನಾನು ತಂದೆಯನ್ನು ಕೇಳಿಕೊಳ್ಳಬೇಕಾಗಿದೆ ಎಂದು ನೀವು ನೆನೆಸಬೇಡಿರಿ ತಂದೆಯು ತಾನೇ ನಿಮ್ಮನ್ನು ಪ್ರೀತಿಸುತ್ತಾನೆ ನಿಮ್ಮನ್ನು ಪ್ರೀತಿ ಮಾಡಬೇಕೆಂದು ನಾನು ಆತನನ್ನು ಕೇಳಿಕೊಳ್ಳಬೇಕಾಗಿಲ್ಲ ಆತನೊಂದಿಗೆ ವ್ಯವಹರಿಸುವುದು ಕಷ್ಟವಲ್ಲ ಆತನು ನಿಮ್ಮನ್ನು ಪ್ರೀತಿಸುತ್ತಾನೆ ಆದ್ದರಿಂದಲೇ ನನ್ನ ಹೆಸರಿನಲ್ಲಿ ನೀವು ಪ್ರಾರ್ಥಿಸುವಾಗ ಆತನು ಅದನ್ನು ಕೇಳುತ್ತಾನೆ ಎಂಬುದಾಗಿ ಹೌದು ಪ್ರಿಯರೇ ದೇವರು ಈ ದಿನಗಳಲ್ಲಿಯೂ ಪ್ರಾರ್ಥನೆ ಕೇಳಲು ಇಷ್ಟಪಡುತ್ತಾನೆ ಆದರೆ ಪ್ರಾರ್ಥನೆಯು ಏಸುಕ್ರಿಸ್ತನನ್ನು ಪ್ರೀತಿಸುವ ಮತ್ತು ಆತನಿಗೆ ವಿಧೇಯರಾಗಿದ್ದು ಆತನೊಂದಿಗೆ ಅನ್ಯೋನ್ಯತೆಯಲ್ಲಿರುವ ಹೃದಯದಿಂದ ಬರಬೇಕಾಗಿದೆ ದಯಮಾಡಿ ಆಲೋಚಿಸಿ ನೋಡಿರಿ ಮುಂದುವರಿದು ನಾವು ಇಪ್ಪತ್ತೆಂಟನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ತಂದೆಯ ಬಳಿಯಿಂದ ಹೊರಟು ಈ ಲೋಕಕ್ಕೆ ಬಂದಿದ್ದೇನೆ ಇನ್ನು ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗುತ್ತೇನೆ ಅಂದನು ಎಂಬುದಾಗಿ ಕರ್ತನಲ್ಲಿ ಪ್ರಿಯರಿ ಯೋಹಾನನ ಸುವಾರ್ತೆಯ ಪ್ರಮುಖ ವಚನ ಇಪ್ಪತ್ತನೆಯ ಅಧ್ಯಾಯದ ಮೂವತ್ತು ಹಾಗೂ ಮೂವತ್ತೊಂದನೆಯ ವಚನಗಳು ಎಂದು ಸಾಮಾನ್ಯವಾಗಿ ಅಂಗೀಕೃತವಾಗಿದೆ ಆದರೆ ನಾನು ಅದರ ಜೊತೆಗೆ ಈ ಇಪ್ಪತ್ತೆಂಟನೇ ವಚನವನ್ನು ಸಹ ಸೇರಿಸಲು ಇಷ್ಟಪಡುತ್ತೇನೆ ನೋಡಿರಿ ನಿತ್ಯನಾದ ದೇವಕುಮಾರನು ಈ ಲೋಕಕ್ಕೆ ಒಂದು ಉದ್ದೇಶಕ್ಕಾಗಿ ಬಂದನು ಅದು ಮಾನವರಾದ ನಮ್ಮನ್ನು ವಿಮೋಚಿಸುವುದಕ್ಕಾಗಿ ಮತ್ತು ಆ ಕಾರ್ಯವು ಪೂರ್ತಿಯಾದ ಮೇಲೆ ಆತನು ತಂದೆಯ ಬಳಿಗೆ ಹಿಂತಿರುಗಿ ಹೋದನು ಇದು ಯೋಹಾನನ ಸುವಾರ್ತೆಯಲ್ಲಿನ ಚಟುವಟಿಕೆ ಅಪೌಸಲನಾದ ಯೋಹಾನನು ಬರಲಿರುವ ಹಿಂಸೆಯ ಕುರಿತಾಗಿ ಕರಾಳ ಚಿತ್ರಣವನ್ನು ನೀಡಿದ್ದಾನೆ ಆದರೆ ಜಯದೊಂದಿಗೆ ಈ ಭಾಗವನ್ನು ಕೊನೆಗೊಳಿಸುತ್ತಾನೆ ನಮ್ಮ ಅಧ್ಯಯನದಲ್ಲಿ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಇಪ್ಪತ್ತೊಂಬತ್ತು ಹಾಗೂ ಮೂವತ್ತನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಅದಕ್ಕೆ ಶಿಷ್ಯರು ನೀನು ಹೇಳುವ ಸಂಗತಿಯನ್ನು ಈಗ ಗೂಢಾರ್ಥವಾಗಿ ಹೇಳದೆ ಸ್ಪಷ್ಟವಾಗಿ ಮಾತಾಡುತ್ತೀಯಲ್ಲ ನೀನು ಸಮಸ್ತವನ್ನು ತಿಳಿದವನೆಂದು ನಿನಗೆ ಪ್ರಶ್ನೆ ಮಾಡಬೇಕಾದ ಅವಶ್ಯವಿಲ್ಲವೆಂದು ಈಗ ತಿಳಿಯಿತು ಇದರಿಂದ ನಿನ್ನನ್ನು ದೇವರ ಬಳಿಯಿಂದ ಬಂದವನೆಂದು ನಂಬುತ್ತೇವೆ ಅಂದದ್ದಕ್ಕೆ ಏಸು ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಯೇಸುಕ್ರಿಸ್ತನು ಮಾಂಸಧಾರಿಯಾಗಿ ಪ್ರಕಟವಾದ ದೇವರೇ ಆಗಿದ್ದಾನೆಂಬುದನ್ನು ನಾವು ತಿಳಿದುಕೊಳ್ಳಬೇಕು ಶಿಷ್ಯರಿಗೆ ಈ ಸಂಗತಿಯು ಈಗ ತಿಳಿಯಲಾರಂಭಿಸಿತು ಅವರಿಗೆ ಸತ್ಯ ಸಂಗತಿಗಳು ತಿಳಿದವು ಆತನು ತಂದೆಯಿಂದ ಬಂದವನೆಂದು ಈ ಲೋಕಕ್ಕೆ ಬಂದಿದ್ದಾನೆಂತಲೂ ತಿಳಿದರು ಆತನೇ ಮೆಸ್ಸಿಯನು ತಾನು ಹೇಳಿಕೊಂಡಂತೆ ಆತನೇ ರಕ್ಷಕನು ಆದರೂ ಆತನು ಹೋಗಬೇಕಾದ ಕ್ರೂರ ಮರಣವು ಆತನ ಪುನರುತ್ಥಾನವು ಮತ್ತು ತಂದೆಯ ಮಹಿಮೆಗೆ ತಿರುಗಿ ಹೋಗುವುದು ಅವರಿಗೆ ಅರ್ಥವಾಗಲಿಲ್ಲ ಅದನ್ನು ಅವರು ಗ್ರಹಿಸಿಕೊಳ್ಳಲಿಲ್ಲ ಆದರೆ ಪ್ರಿಯರೇ ಎರಡು ಸಾವಿರ ವರ್ಷಗಳ ಬಳಿಕ ನಾವು ಅದನ್ನು ಗ್ರಹಿಸಿದ್ದೇವೋ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಮುಂದುವರಿದು ನಾವು ಮೂವತ್ತೊಂದು ಹಾಗೂ ಮೂವತ್ತೆರಡನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಈಗ ನಂಬುತ್ತೀರೋ ನೋಡಿರಿ ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಗನಾಗಿ ಬಿಡುವ ಕಾಲ ಬರುವುದು ಈಗ ಬಂದಿದೆ ಆದರೆ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ ಈ ಶಿಷ್ಯರೆಲ್ಲರೂ ಚದರಿ ಹೋಗುವ ಕಾಲ ಹತ್ತಿರ ಬಂದಿದೆ ಅವರು ಆತನನ್ನು ಒಂಟಿಯಾಗಿ ಬಿಟ್ಟು ಹೋಗುವರು ಆದರೂ ಆತನು ಒಂಟಿಗನಲ್ಲ ನನ್ನ ತಂದೆ ನನ್ನೊಂದಿಗಿದ್ದಾನೆ ಎಂಬ ಈ ಮಾತು ಅದು ಒಂದು ಗೂಢ ಮರ್ಮವಾಗಿದೆ ಹೌದು ದೇವರು ಕ್ರಿಸ್ತನಲ್ಲಿದ್ದು ಲೋಕವನ್ನು ತನ್ನೊಂದಿಗೆ ಸಂಧಾನ ಪಡಿಸಿಕೊಳ್ಳುತ್ತಿದ್ದಾನೆ ಹೊರೆಂತದವರಿಗೆ ಬರೆದ ಎರಡನೇ ಪತ್ರಿಕೆ ಐದನೇ ಅಧ್ಯಾಯ ಹತ್ತೊಂಬತ್ತನೇ ವಚನ ಅದು ಒಂದು ವಿಶೇಷ ಸತ್ಯ ಅಷ್ಟೇ ಸತ್ಯವಾದದ್ದು ಯೇಸುಕ್ರಿಸ್ತನು ಕ್ರೂಜೆಯ ಮೇಲೆ ನನ್ನ ದೇವರೇ ನನ್ನ ದೇವರೇ ಯಾಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಕೂಗಿದ್ದು ಮಾರ್ಕನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯ ಮೂವತ್ತ್ ವಚನ ಇದು ಕೀರ್ತನೆಗಳ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯ ಮೊದಲನೆಯ ವಚನದಲ್ಲಿಯೂ ಕೂಡ ಉಲ್ಲೇಖವಾಗಿದೆ ನೋಡಿರಿ ಆತನು ಕ್ರೂಜೆಯ ಮೇಲೆ ಸಂಪಾದಿಸಿದ ವಿಮೋಚನೆಯನ್ನು ತಿಳಿದುಕೊಳ್ಳುವ ಶಕ್ತಿ ಮಾನವನ ಮೆದುಳಿಗೆ ಇಲ್ಲ ದೇವರು ಕ್ರೂಜೆಯ ಸುತ್ತಲೂ ಕತ್ತಲೆಯ ಹೊದಿಕೆಯನ್ನು ಹಾಕಿ ಇಲ್ಲಿ ನಡೆಯುವಂಥದ್ದು ನಿನಗೇ ನಿಲುಕಲಾರದು ಎಂದು ಹೇಳಿದ ಹಾಗೆ ಇತ್ತು ಪ್ರಿಯ ದೇವಜನರೇ ಮುಂದುವರೆದು ನಾವು ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಮೂವತ್ಮೂರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ನೀವೂ ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲಾ ನಿಮಗೆ ಹೇಳಿದ್ದೇನೆ ಲೋಕದಲ್ಲಿ ನಿಮಗೆ ಸಂಕಟವುಂಟು ಧೈರ್ಯವಾಗಿರ್ರಿ ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಮನಃಶಾಂತಿ ಎಂಬುದಾಗಿ ನಾವು ನೋಡುವಾಗ ಆತನು ಮನಃಶಾಂತಿಯೊಂದಿಗೆ ಈ ಸಂವಾದವನ್ನು ಮುಗಿಸುತ್ತಾನೆ ನೋಡಿರಿ ದೇವರ ಮಗುವಿಗೆ ಈ ಜೀವಿತದಲ್ಲಿ ಶಾಂತಿ ದೊರಕುತ್ತದೆ ಯಾಕಂದರೆ ಈ ಶಾಂತಿಯು ಯೇಸು ಕ್ರಿಸ್ತನಲ್ಲಿ ಹೊರತು ಬೇರೆಲ್ಲಿಯೂ ಇರುವುದಿಲ್ಲ ಸಭೆಯಲ್ಲಿ ನಮಗೆ ಶಾಂತಿ ಸಿಗಲಾರದು ದೇವರ ಸೇವೆಯಲ್ಲಿ ಶಾಂತಿ ಸಿಗಲಾರದು ಆದರೆ ಯೇಸುಕ್ರಿಸ್ತನಲ್ಲಿ ಮಾತ್ರ ನಮಗೆ ಶಾಂತಿಯೂ ದೊರಕುತ್ತದೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ ನಮ್ಮ ಕರ್ತನು ಬಹು ಸ್ಪಷ್ಟವಾಗಿ ಹೇಳಿದ್ದಾನೆ ಹೌದು ಲೋಕದಲ್ಲಿ ತೊಂದರೆಗಳೇ ತುಂಬಿವೆ ಆದರೆ ಆತನು ಲೋಕವನ್ನು ಜಯಿಸಿದ್ದಾನೆ ಮತ್ತು ಆತನ ಜಯ ನಮ್ಮ ಜಯವಾಗಿದೆ ಪ್ರಿಯರೇ ಜಯದ ಜೀವಿತದ ಕುರಿತಾಗಿ ನಾನು ತುಂಬಾ ಕೇಳುತ್ತೇನೆ ಆದರೆ ಜಯಶಾಲಿಯಾಗಿ ಜೀವಿಸಿದಾತನು ಯೇಸುಕ್ರಿಸ್ತನು ಮಾತ್ರ ನಾನು ಮತ್ತು ನೀವು ಅದನ್ನು ಜೀವಿಸಲಾರೆವು ಯಾವಾಗ ನಾವು ನಮ್ಮನ್ನು ಆತನೊಂದಿಗೆ ಒಂದಾಗಿ ಮಾಡಿಕೊಳ್ಳುತ್ತೇವೋ ಆಗ ದೇವರ ಪ್ರೀತಿಯನ್ನು ನಮ್ಮ ಹೃದಯಗಳಲ್ಲಿ ಅನುಭವಿಸುತ್ತೇವೆ ಮತ್ತು ನಾವು ಧೈರ್ಯವಾಗಿಯೂ ಇರುತ್ತೇವೆ ಇಲ್ಲಿಗೆ ಪ್ರಿಯರೇ ಯೋಹಾನನು ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯದ ಧ್ಯಾನವು ಮುಕ್ತಾಯವಾಯಿತು ಇಲ್ಲಿಯವರೆಗೂ ತಂದೆಯಾದ ದೇವರು ತನ್ನ ಆತ್ಮನ ಮೂಲಕ ನಮಗೆ ಸಹಾಯ ಮಾಡಿ ನಡೆಸಿದ್ದಕ್ಕಾಗಿ ಆತನಿಗೆ ಸ್ತುತಿಸ್ತೋತ್ರಗಳನ್ನು ಸಲ್ಲಿಸುತ್ತಾ ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಕರ್ತನಲ್ಲಿ ಪ್ರಿಯರೇ ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕರ್ತನು ಮಾಡಿದ ಪ್ರಾರ್ಥನೆ ಏಸು ತನಗಾಗಿಯೂ ತನ್ನ ಶಿಷ್ಯರಿಗಾಗಿಯೂ ತನ್ನ ಸಭೆಗಾಗಿಯೂ ಪ್ರಾರ್ಥಿಸಿದ್ದು ಎಂಬುದಾಗಿ ಪ್ರಿಯರೇ ದಯಮಾಡಿ ಗಮನಿಸಿರಿ ಈಗ ನಾವು ಸತ್ಯವೇದದ ಒಂದು ಪ್ರಾಮುಖ್ಯವಾದಂಥ ಅಧ್ಯಾಯಕ್ಕೆ ಬಂದಿದ್ದೇವೆ ಅದು ಸತ್ಯವೇದದಲ್ಲಿರುವ ಅತೀ ಉದ್ದವಾದ ಪ್ರಾರ್ಥನೆ ಅದನ್ನು ಓದಲು ಮೂರು ನಿಮಿಷ ಸಾಕು ನೋಡಿರಿ ಸಾರ್ವಜನಿಕ ಪ್ರಾರ್ಥನೆಗಳ ಸಮಯಕ್ಕೆ ಇದು ಒಂದು ಉತ್ತಮ ಉದಾಹರಣೆಯಾಗಿದೆ ಮೂರು ನಿಮಿಷಗಳಲ್ಲಿ ನೀನು ಹೇಳಬೇಕಾದದ್ದನ್ನು ಹೇಳಲಾಗದಿದ್ದರೆ ನಿನ್ನಲ್ಲಿ ತುಂಬಾ ವಿಷಯಗಳು ಇವೆ ಎಂದಾಯಿತು ನಾನು ಯಥಾರ್ಥವಾಗಿ ಹೇಳುತ್ತೇನೆ ಸಂಕ್ಷಿಪ್ತ ಪ್ರಾರ್ಥನೆಗಳು ದೀರ್ಘವಾದ ಶಬ್ದಾಡಂಬರದ ಪ್ರಾರ್ಥನೆಗಳಿಗಿಂತ ಬಹುಫಲಕಾರಿಯಾಗಿರುತ್ತವೆ ಹೀಗಾಗಿಯೇ ಪ್ರಿಯರೇ ಪ್ರಾರ್ಥನಾಕೂಟಗಳಿಗೆ ಅನೇಕ ಜನರು ಆಸಕ್ತಿಯಿಂದ ಬರುವುದಿಲ್ಲ ದಯಮಾಡಿ ಆಲೋಚಿಸಿ ನೋಡಿರಿ ನೋಡಿರಿ ಮೇಲುಪ್ಪರಿಗೆಯ ಸಂವಾದವು ಒಂದು ಮೆಟ್ಟಲನ್ನು ಅಥವಾ ಒಂದು ಪರ್ವತವನ್ನು ಹತ್ತುವಂತಿದ್ದು ಅದರ ಕೊನೆಯಲ್ಲಿ ಈ ಪ್ರಾರ್ಥನೆ ಇರುತ್ತದೆ ಬಂದಿರಿ ಪ್ರಿಯರೇ ಈಗ ನಾವು ಈ ಶ್ರೇಷ್ಠವಾದ ಅಧ್ಯಾಯದ ಕುರಿತಾಗಿ ಇತರರು ಏನು ಹೇಳಿದ್ದಾರೆಂಬುದಾಗಿ ನೋಡಿಕೊಳ್ಳೋಣ ಮ್ಯಾಥ್ಯೂ ಹೆನ್ರಿ ಎಂಬುವರು ಹೀಗೆ ಹೇಳುತ್ತಾರೆ ಈ ಲೋಕದಲ್ಲಿ ಹೇಳಲ್ಪಟ್ಟ ಎಲ್ಲಾ ಸಂವಾದಗಳಿಗಿಂತ ಉತ್ತಮವಾದ ಸಂವಾದದ ಕೊನೆಗೆ ಹೇಳಲ್ಪಟ್ಟ ಅತಿ ವಿಶೇಷವಾದ ಪ್ರಾರ್ಥನೆ ಇದಾಗಿದೆ ಎಂಬುದಾಗಿ ಮಾರ್ಟಿನ್ ಲೂಥರ್ ಅವರು ಹೀಗೆ ಹೇಳುತ್ತಾರೆ ಇದು ಒಂದು ಮನಮುಟ್ಟುವ ಹೃದಯಂಗಮಯವಾದ ಅತಿ ಸರಳವಾದ ಅತಿ ಯಥಾರ್ಥವಾದ ಅತಿ ವಿಶಾಲವು ಆಳವು ಹಾಗೂ ಅರ್ಥಗರ್ಭಿತವಾದಂಥ ಪ್ರಾರ್ಥನೆಯಾಗಿದೆ ಯಾರೂ ಅದನ್ನು ಅಳೆಯಲಾರರು ಎಂಬುದಾಗಿ ಇದು ಒಂದು ಶ್ರೇಷ್ಠವಾದಂಥ ವೇದಭಾಗವಾಗಿದೆ ನೋಡಿರಿ ಈ ಪ್ರಾರ್ಥನೆಯನ್ನು ವಿವರಿಸಲು ನಾನು ಸಂಪೂರ್ಣ ಅಶಕ್ತನು ಅದು ಆತನು ನಮಗಾಗಿ ಮಾಡಿದಂಥ ಮಹಾಯಾಜಕನ ಪ್ರಾರ್ಥನೆಯಾಗಿದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಪರಲೋಕದಲ್ಲಿ ನಮ್ಮ ಕರ್ತನಾದ ಯೇಸುಕ್ರಿಸ್ತನಿಗೂ ತಂದೆ ದೇವರಿಗೂ ಮಧ್ಯ ಈ ತರದ ಸಂಭಾಷಣೆಯು ಸತತವಾಗಿ ಆಗುತ್ತಿರುತ್ತದೆಂಬುದರ ಪ್ರಕಟಣೆ ಇದಾಗಿದೆ ಹೌದು ಪ್ರಿಯರೇ ಆತನ ಇಡೀ ಜೀವಿತವೇ ಒಂದು ಪ್ರಾರ್ಥನೆಯಾಗಿತ್ತು ಏಕಾಂತ ಸ್ಥಳಕ್ಕೆ ಹೋಗಿ ಪ್ರಾರ್ಥಿಸುವುದರೊಂದಿಗೆ ಆತನು ತನ್ನ ಸೇವೆಯನ್ನು ಪ್ರಾರಂಭ ಮಾಡಿದನು ಆಗಾಗ ಆತನು ಬೆಟ್ಟಗಳ ಮೇಲಕ್ಕೆ ಹೋಗಿ ಇಡೀ ರಾತ್ರಿ ಪ್ರಾರ್ಥನೆಯಲ್ಲಿ ಕಳೆಯುತ್ತಿದ್ದನು ನೋಡಿರಿ ಆತನು ನಮ್ಮ ಶ್ರೇಷ್ಠ ಮಧ್ಯಸ್ಥಿಕೆಯ ಪ್ರಾರ್ಥನೆ ಮಾಡುವವನು ಆತನು ನಿಮಗಾಗಿ ಮತ್ತು ನನಗಾಗಿ ಪ್ರಾರ್ಥಿಸುತ್ತಾನೆ ಒಂದು ವೇಳೆ ನಾವು ಈ ಹೊತ್ತು ಪ್ರಾರ್ಥಿಸಲು ಮರೆತರೂ ಆತನು ಮರೆತಿಲ್ಲ ಪ್ರಿಯರೇ ಹೌದು ಆತನು ಇಂದೂ ನಮಗಾಗಿ ಪ್ರಾರ್ಥಿಸಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಬನ್ನಿರಿ ಪ್ರಿಯರೇ ಈಗ ನಾವು ಕರ್ತನು ಮಾಡಿದ ಪ್ರಾರ್ಥನೆ ಮತ್ತು ಏಸು ತನಗಾಗಿ ಪ್ರಾರ್ಥಿಸಿದ್ದು ಎಂಬುದರ ಕುರಿತಾಗಿ ನೋಡಿಕೊಳ್ಳೋಣ ಕರ್ತನಲ್ಲಿ ಪ್ರಿಯರೇ ನಮಗೋಸ್ಕರ ಪ್ರಾರ್ಥನೆ ಮಾಡುವುದು ಎಂದೂ ತಪ್ಪಲ್ಲ ಮತ್ತು ಸ್ವಾರ್ಥವೂ ಅಲ್ಲ ಎಂಬುದಾಗಿ ನಾನು ಹೇಳಲು ಬಯಸುತ್ತೇನೆ ನಾವು ಪ್ರಾರ್ಥನೆಯಲ್ಲಿ ದೇವರ ಬಳಿಗೆ ಹೋಗುವಾಗ ನಮ್ಮ ಹೃದಯ ಹಾಗೂ ಜೀವಿತಗಳು ದೇವರೊಂದಿಗೆ ಸರಿಯಾಗಿರಬೇಕು ನಾವು ಪರಲೋಕದ ಸಂಗಡ ಸರಿಯಾಗಿರಬೇಕು ನೋಡಿರಿ ನಾವು ಇತರರಿಗಾಗಿ ಪ್ರಾರ್ಥಿಸುವ ಮೊದಲು ನಮಗಾಗಿ ಪ್ರಾರ್ಥಿಸಿಕೊಳ್ಳಬೇಕು ಅದೂ ಸ್ವಾರ್ಥವಲ್ಲ ಆದರೆ ಅದು ಅಗತ್ಯತೆಯಾಗಿದೆ ಈಗ ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೊದಲನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ ಅಲ್ಲಿ ಹೀಗೆ ಬರದದೆ ಏಸು ಈ ಮಾತುಗಳನ್ನಾಡಿದ ಮೇಲೆ ಆಕಾಶದ ಕಡೆಗೆ ಕಣ್ಣೆತ್ತಿ ಹೇಳಿದ್ದೇನೆಂದರೆ ತಂದೆಯೇ ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು ಎಂಬುದಾಗಿ ಕರ್ತನಲ್ಲಿ ಪ್ರೀತಿಯ ದೇವಜನರೇ ಈ ವಾಕ್ಯ ಭಾಗದಲ್ಲಿ ಏಸು ಈ ಮಾತುಗಳನ್ನಾಡಿದ ಮೇಲೆ ಎಂಬುದಾಗಿ ನಾವು ಗಮನಿಸುವಾಗ ಯಾವ ಮಾತುಗಳು ಹೌದು ನಾವು ಈಗ ತಾನೇ ಧ್ಯಾನಿಸಿ ಮುಗಿಸಿದ ಹದಿಮೂರರಿಂದ ಹದಿನಾರು ಅಧ್ಯಾಯಗಳು ಈಗ ಆತನು ಶಿಷ್ಯರ ಸಂಗಡ ಮಾತಾಡುವುದನ್ನು ನಿಲ್ಲಿಸಿ ತಂದೆಯೊಂದಿಗೆ ಮಾತಾಡುತ್ತಾನೆ ನೋಡಿರಿ ಈ ಅಧ್ಯಾಯದಲ್ಲಿ ಆತನು ತಂದೆಯೊಂದಿಗೂ ಮಾತಾಡುತ್ತಿದ್ದರು ಅವರ ಪ್ರಯೋಜನಕ್ಕೋಸ್ಕರವಾಗಿ ಮಾತಾಡುತ್ತಿದ್ದಾನೆ ಅಷ್ಟೇ ಅಲ್ಲದೆ ನಮ್ಮ ಪ್ರಯೋಜನಕ್ಕಾಗಿಯೂ ಸಹ ಇಂದು ಆತನು ನಮ್ಮ ಶ್ರೇಷ್ಠ ಮಧ್ಯಸ್ಥಗಾರನಾಗಿದ್ದಾನೆ ಹಾಗಾದರೆ ಆತನು ಯಾವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದಾನೆಂದು ನಾವು ಆಶ್ಚರ್ಯಪಡಬಹುದು ಹೌದು ಇದು ಕರ್ತನ ಪ್ರಾರ್ಥನೆ ಆತನು ತಂದೆಗೆ ಮಾಡಿದ ಪ್ರಾರ್ಥನೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಪರ್ವತ ಪ್ರಸಂಗದಲ್ಲಿ ಬರುವ ಪ್ರಾರ್ಥನೆ ನಿಜ ಅರ್ಥದಲ್ಲಿ ಕರ್ತನ ಪ್ರಾರ್ಥನೆಯಲ್ಲ ಅದು ಆತನು ತನ್ನ ಶಿಷ್ಯರಿಗೆ ಕಲಿಸಿದ ಪ್ರಾರ್ಥನೆ ನಮ್ಮ ತಂದೆಯೇ ಎಂದು ಯೇಸುಕ್ರಿಸ್ತನು ಪ್ರಾರಂಭಿಸುವಾಗ ಅದರಲ್ಲಿ ಎಲ್ಲಾ ವಿಶ್ವಾಸಿಗಳು ಸೇರಿರುತ್ತಾರೆ ಆದರೆ ಯೇಸುಕ್ರಿಸ್ತನು ದೇವರನ್ನು ತಂದೆಯೇ ಎಂದು ಇಲ್ಲಿ ಸಂಬೋಧಿಸುವಾಗ ಬೇರೆಯೇ ಅರ್ಥದಲ್ಲಿ ಹೇಳುತ್ತಾನೆ ನೋಡಿರಿ ಪುನರುತ್ಥಾನದ ಬಳಿಕ ಯೇಸುಕ್ರಿಸ್ತನು ಮರಿಯಳಿಗೆ ನಾನು ಇನ್ನೂ ನನ್ನ ತಂದೆಯ ಬಳಿಗೆ ಏರಿಹೋಗಿಲ್ಲ ಹೋಗಿ ಸಹೋದರರಿಗೆ ನಾನು ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವಾತನ ಬಳಿಗೆ ಏರಿ ಹೋಗುತ್ತೇನೆ ಎಂಬುದಾಗಿ ಹೇಳು ಎಂಬುದಾಗಿ ಅಂದನು ಯೋಹಾನನು ಬರೆದ ಸುವಾರ್ತೆ ಇಪ್ಪತ್ತನೇ ಅಧ್ಯಾಯ ಹದಿನೇಳನೆಯ ವಚನ ಕರ್ತನಲ್ಲಿ ಪ್ರಿಯರೇ ನಾನು ಮತ್ತು ನೀವು ಯೋಹಾನನು ಬರೆದ ಸುವಾರ್ತೆ ಹದಿನೇಳರಲ್ಲಿನ ಪ್ರಾರ್ಥನೆಯನ್ನು ಮಾಡಲಾರೆವು ಯಾಕಂದರೆ ಇದು ಆತನ ಪ್ರಾರ್ಥನೆಯಾಗಿದೆ ನೋಡಿರಿ ಯೇಸುಕ್ರಿಸ್ತನು ನಡೆಯುತ್ತಾ ಹೋಗುವಾಗ ಈ ಪ್ರಾರ್ಥನೆಯನ್ನು ಮಾಡಿರಬೇಕು ಮತ್ತು ಆತನು ಆಕಾಶದ ಕಡೆಗೆ ಕಣ್ಣುಗಳನ್ನು ಮುಚ್ಚದೆಯೂ ಪ್ರಾರ್ಥಿಸಿರಬಹುದು ಹೌದು ಪ್ರಿಯರೇ ನಾವು ನಡೆಯುವಾಗ ಕೆಲಸವನ್ನು ಮಾಡುವಾಗ ಇಲ್ಲವೇ ವಾಹನವನ್ನು ಚಲಾಯಿಸುವಾಗಲೂ ಪ್ರಾರ್ಥಿಸಬಹುದು ಬನ್ನಿರಿ ಪ್ರಿಯರೇ ಈಗ ದಯಮಾಡಿ ಆತನ ಪ್ರಾರ್ಥನೆಯನ್ನು ಗಮನಿಸಿರಿ ಈ ಪ್ರಾರ್ಥನೆಯು ತಂದೆಯೇ ಕಾಲ ಬಂದಿದೆಯೆಂಬುದಾಗಿ ಆರಂಭವಾಗುತ್ತದೆ ಹಾಗಾದರೆ ಪ್ರಿಯರೇ ಯಾವ ಕಾಲ ಹೌದು ಎಂದೋ ನಿತ್ಯತ್ವದಲ್ಲಿ ನಿಶ್ಚಯಿಸಲ್ಪಟ್ಟಂಥ ಕಾಲ ನೋಡಿರಿ ಆತನು ಮಾತನಾಡುತ್ತಿರುವಂತೆಯೇ ಅನಾದಿ ಕಾಲದಲ್ಲಿ ನಿಶ್ಚಯಿಸಲ್ಪಟ್ಟ ಗಂಟೆಯನ್ನು ಮುಟ್ಟಿತು ಹೌದು ಆತನೇ ಲೋಕಾದಿಗಿಂತ ಮೊದಲೇ ನಿರ್ಧರಿಸಲ್ಪಟ್ಟ ದೇವರ ಕುರಿಮರಿಯು ಅದು ಬಹು ಹಿಂದೆಯೇ ಏರ್ಪಾಡು ಮಾಡಲಾಗಿತ್ತು ಈಗ ಆ ಕಾಲ ಬಂದಿದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಕಾನಾ ಊರಿನ ಮದುವೆಯಲ್ಲಿ ತನ್ನ ಸೇವೆಯ ಆರಂಭದಲ್ಲಿ ಆತನ ತಾಯಿಯು ದ್ರಾಕ್ಷಾರಸ ಮುಗಿದಿದೆ ಎಂದು ಹೇಳಿದಾಗ ಆತನು ಆಕೆಗೆ ಅಮ್ಮ ನನ್ನ ಗೊಡವೆ ನಿನಗೇಕೆ ನನ್ನ ಸಮಯವು ಇನ್ನೂ ಬಂದಿಲ್ಲ ಎಂದು ಹೇಳಿದ್ದನು ಯೋಹಾನನು ಬರೆದ ಸುವಾರ್ತೆ ಎರಡನೇ ಅಧ್ಯಾಯ ಮೂರು ಹಾಗೂ ನಾಲ್ಕನೇ ವಚನಗಳು ಆದರೆ ಪ್ರಿಯರೇ ಈಗ ಕಾಲ ಬಂದಿದೆ ಅಂದರೆ ನನ್ನ ಹಾಗೂ ನಿಮ್ಮ ಪಾಪಗಳ ಬೆಲೆಯನ್ನು ಆತನು ಕಟ್ಟಿ ತೀರಿಸುವ ಸಮಯ ಅದು ಇಡೀ ವಿಶ್ವವೇ ದೇವರ ಪ್ರೀತಿಯ ಪ್ರಕಟಣೆಯನ್ನು ನೋಡುವಂಥ ಸಮಯ ಹೌದು ಆತನು ನಮ್ಮ ಎಲ್ಲಾ ಪಾಪಗಳನ್ನು ತನ್ನ ಮೇಲೆ ತೆಗೆದುಕೊಂಡು ಸ್ವೇಚ್ಛೆಯ ಪ್ರಾಯಶ್ಚಿತ್ತಾರ್ಥಕವಾದ ಹಾಗೂ ವಿಮೋಚನಾರ್ಥಕ ಮರಣವನ್ನು ಹೊಂದಲಿರುವ ಗಳಿಗೆ ಅದು ಅಲ್ಲಿಯೇ ಅಂತ್ಯವಾಗದೆ ಪುನರುತ್ಥಾನದವರೆಗೂ ಮುಂದುವರಿಯುತ್ತದೆ ಕಾಲ ಬಂದದೆ ನಿನ್ನ ಮಗನನ್ನು ಮಹಿಮೆ ಪಡಿಸು ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು ಎಂಬುದಾಗಿ ಹೌದು ಪ್ರಿಯರೇ ಪ್ರೀತಿಯ ಮಯನಾದ ದೇವರು ತನ್ನ ಒಬ್ಬನೇ ಮಗನನ್ನು ಕೊಡುವಷ್ಟರ ಮಟ್ಟಿಗೆ ಲೋಕವನ್ನು ಪ್ರೀತಿಸಿದ್ದಾನೆಂದು ಯೇಸುಕ್ರಿಸ್ತನ ಮರಣವು ತಿಳಿಸುವಂಥದ್ದಾಗಿದೆ ಮತ್ತು ಮಗನು ಸತ್ತವರೊಳಗಿಂದ ಎಬ್ಬಿಸಲ್ಪಡುವನು ಪರಲೋಕಕ್ಕೆ ಏರಿಹೋಗುವನು ಮತ್ತು ಆತನಿಗೆ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದಂಥ ಹೆಸರು ಕೊಡಲ್ಪಡುತ್ತದೆ ಪ್ರಿಯರೇ ಆ ಹೆಸರಿಗೆ ಎಲ್ಲರ ಕಾಲುಗಳೂ ಕೂಡ ಬೊಗ್ಗಿ ನಮಸ್ಕರಿಸುತ್ತವೆ ನಿನ್ನ ಮಗನನ್ನು ಮಹಿಮೆ ಪಡಿಸು ಆಗ ಮಗನು ನಿನ್ನನ್ನು ಮಹಿಮೆ ಪಡಿಸುವುದಕ್ಕಾಗುವುದು ಎಂಥಾ ಅರ್ಥಗರ್ಭಿತವಾದಂಥ ಮಾತುಗಳಲ್ಲವೇ ಪ್ರಿಯರೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಎರಡನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ನೀನು ಅವನಿಗೆ ಯಾರನ್ನೂ ಕೊಟ್ಟಿದ್ದೀಯೋ ಅವರೆಲ್ಲರಿಗೆ ಅವನು ನಿತ್ಯ ಜೀವವನ್ನು ಕೊಡಬೇಕೆಂದು ಅವನಿಗೆ ಎಲ್ಲಾ ಮನುಷ್ಯರ ಮೇಲೆ ಅಧಿಕಾರವನ್ನು ಕೊಟ್ಟಿಯಲ್ಲ ಎಂಬುದಾಗಿ ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ ಈ ವಾಕ್ಯಭಾಗವು ಒಂದು ಗಾಬರಿಗೊಳಿಸುವಂಥ ಮಾತಾಗಿದೆ ಆತನಿಗೆ ಎಲ್ಲಾ ಮನುಷ್ಯರ ಮೇಲೂ ಅಧಿಕಾರವಿದೆ ಆತನು ಇಡೀ ವಿಶ್ವವನ್ನು ಅದರಲ್ಲಿ ಇರುವುದೆಲ್ಲವನ್ನೂ ತನಗೆ ಬೊಗ್ಗುವಂತೆ ಮಾಡಬಹುದು ನೋಡಿರಿ ಆತನು ನಮ್ಮನ್ನು ಯಂತ್ರಗಳಂತೆ ನಡೆಸಿ ನಾವು ಆತನಿಗೆ ಒಳಗಾಗಿರುವಂತೆಯೂ ಸಹ ಮಾಡಬಹುದು ಆದರೆ ಆತನು ಎಂದಿಗೂ ಅದನ್ನು ಮಾಡದಿದ್ದರೂ ಹಾಗೆ ಮಾಡುವ ಶಕ್ತಿ ಆತನಿಗಿದೆ ಕರ್ತನಲ್ಲಿ ಪ್ರಿಯರೇ ನಾವು ಆತನ ಬಳಿಗೆ ಬರದಿದ್ದರೆ ಅದಕ್ಕೆ ತಕ್ಕ ನೆವ ನಮ್ಮಲ್ಲಿ ಇಲ್ಲ ಹೌದು ಪ್ರಿಯರೇ ದೇವರು ನನಗೆ ಕೊಟ್ಟ ಅವಕಾಶವನ್ನು ನಾನು ತಿರಸ್ಕಾರ ಮಾಡಿದರೆ ಅದು ನನ್ನ ನಾಶನವೇ ಸರಿ ದಯಮಾಡಿ ಆಲೋಚಿಸಿ ನೋಡಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿದು ನಾವು ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಮೂರನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರದದೆ ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನೂ ತಿಳಿಯುವದೆ ನಿತ್ಯ ಜೀವವು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಒಬ್ಬನೇ ಸತ್ಯದೇವರನ್ನು ಮತ್ತು ಆತನೂ ಕಳುಹಿಸಿಕೊಟ್ಟಿರುವ ಯೇಸುಕ್ರಿಸ್ತನನ್ನು ತಿಳುಕೊಳ್ಳುವುದೇ ನಿತ್ಯ ಜೀವವಾಗಿದೆ ಹಾಗಾದರೆ ಪ್ರಿಯರೇ ನನಗೆ ನಿಜ ದೇವರನ್ನು ಮತ್ತು ಯೇಸುಕ್ರಿಸ್ತನನ್ನು ತಿಳಿದುಕೊಳ್ಳುವ ಆಶೆಯೂ ಇದೆಯೋ ದಯಮಾಡಿ ಆಲೋಚಿಸಿ ನೋಡಿರಿ ನಾನು ಆರಿಸಲ್ಪಟ್ಟವರಲ್ಲಿ ಒಬ್ಬನು ನೋಡಿರಿ ಕರೆಯನ್ನು ಕೇಳಿ ತಮ್ಮ ಹೃದಯಗಳಲ್ಲಿ ಪ್ರತಿಕ್ರಿಯೆಯನ್ನು ತೋರಿಸಿದವರಿಗೆ ಆತನು ನಿತ್ಯ ಜೀವವನ್ನು ಕೊಡುತ್ತಾನೆ ಯಾಕಂದರೆ ಅವರು ಯೇಸುಕ್ರಿಸ್ತನ ಬಳಿಗೆ ಸ್ವೇಚ್ಛೆಯಿಂದಲೇ ಬಂದವರಾಗಿದ್ದಾರೆ ನಿನ್ನನ್ನು ತಿಳುಕೊಳ್ಳುವರು ಎಂಬುದಾಗಿ ನಾವು ಗಮನಿಸುವಾಗ ಅದು ನಮಗಿರುವ ಜ್ಞಾನದ ಪರಿಮಿತಿ ವಿಶೇಷವಲ್ಲ ಆದರೆ ಯಾವ ರೀತಿಯ ಜ್ಞಾನ ಎಂಬುದು ಪ್ರಾಮುಖ್ಯವಾಗಿದೆ ನೀವು ಯಾರನ್ನು ತಿಳಿದುಕೊಂಡಿದ್ದೀರಿ ನೀವು ಕ್ರಿಸ್ತನನ್ನು ತಿಳಿದಿದ್ದೀರೋ ಹಾಗೆಯೇ ಎಷ್ಟು ನಂಬಿಕೆ ಎಂಬುದು ವಿಶೇಷವಲ್ಲ ಆದರೆ ಎಂತಹ ನಂಬಿಕೆ ಎಂಬುದೇ ಪ್ರಿಯರೇ ಒಂದು ಸಂಗೀತ ಹೀಗಿದೆ ನಂಬುವು ಮಾತ್ರ ಎಂಬುದಾಗಿ ಹಾಗಾದರೆ ಯಾವುದನ್ನು ನಂಬಬೇಕು ಹೌದು ಒಬ್ಬನೇ ದೇವರಾಗಿರುವ ಕರ್ತನಾದ ಕ್ರಿಸ್ತನನ್ನೇ ಪ್ರಿಯರೇ ನಂಬಿಕೆಯ ಉದ್ದೇಶ ಅತೀ ಪ್ರಾಮುಖ್ಯವಾದದ್ದು ಒಬ್ಬನೇ ಸತ್ಯದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯಜೀವವು ಹಾಗಾದರೆ ನಂಬಿಕೆಯು ಹೇಗೆ ಬರುತ್ತದೆ ಹೌದು ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರಿಂದ ಬರುತ್ತದೆ ಪ್ರಿಯರೇ ದಯಮಾಡಿ ಗಮನಿಸಿರಿ ಸುವಾರ್ತೆಯೆಂದರೆ ಯೇಸುಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು ಹೂಣಲ್ಪಟ್ಟನು ಮತ್ತು ತಿರುಗಿ ಎದ್ದು ಬಂದನು ಎಂಬುದಾಗಿ ನೋಡಿರಿ ಇವು ಸತ್ಯ ಸಂಗತಿಗಳು ಈ ಸತ್ಯ ಸಂಗತಿಗಳನ್ನು ನಾವು ತಿಳಿದುಕೊಳ್ಳುವುದು ಮತ್ತು ಅದಕ್ಕೆ ಪ್ರತಿಕ್ರಿಯಿಸುವುದು ನಂಬಿಕೆಯಾಗಿದೆ ಪ್ರಿಯರೇ ನಂಬಿಕೆ ಎಂದರೆ ಏಸುಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳುವುದು ಇನ್ನು ನಿತ್ಯ ಜೀವವೆಂದರೆ ದೇವರನ್ನು ಮತ್ತು ಕ್ರಿಸ್ತನನ್ನು ತಿಳಿದುಕೊಳ್ಳುವುದೇ ಆಗಿದೆ ಕರ್ತನಲ್ಲಿ ಪ್ರಿಯರೇ ಏಸು ಎಂಬ ಹೆಸರಿನ ಅರ್ಥ ರಕ್ಷಿಸುವವನು ಎಂಬುದಾಗಿ ಕ್ರಿಸ್ತನು ಎಂಬುದು ಅದು ಆತನ ಪದವಿ ಅಂದರೆ ಮೆಸ್ಸಿಯನು ಇಸ್ರಾಯೇಲಿನ ರಾಜನು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ ಆತನನ್ನು ತಿಳಿದುಕೊಳ್ಳುವುದೆಂದರೆ ನಾವು ಯೇಸು ಕ್ರಿಸ್ತನ ಕೃಪೆಯಲ್ಲಿಯೂ ಮತ್ತು ಆತನ ಜ್ಞಾನದಲ್ಲಿಯೂ ಬೆಳೆಯುವುದೇ ಆಗಿದೆ ನಾವು ಕ್ರಿಸ್ತನ ಜ್ಞಾನದಲ್ಲಿ ಮುಂದುವರಿಯುವಾಗ ನಾವು ನಿಶ್ಚಯತ್ವದ ಸ್ಥಳಕ್ಕೆ ಬರುತ್ತೇವೆ ಪ್ರಿಯರೇ ದಯಮಾಡಿ ಗಮನಿಸಿರಿ ರಕ್ಷಣೆಯ ನಿಶ್ಚಯತ್ವವಿಲ್ಲದವನು ಒಂದೋ ಅವನು ರಕ್ಷಿಸಲ್ಪಡದವನು ಇಲ್ಲವೇ ಏಸು ಕ್ರಿಸ್ತನಲ್ಲಿ ಇನ್ನೂ ಹಸುಗೂಸು ಎಂಬುದಾಗಿ ಆದ್ದರಿಂದ ಪ್ರಿಯರೇ ಅವರು ತಾವು ರಕ್ಷಿಸಲ್ಪಟ್ಟಿದ್ದೇವೆಂಬುದನ್ನು ಖಚಿತವಾಗಿ ತಿಳುಕೊಳ್ಳುವ ಹಂತಕ್ಕೆ ಬರಬೇಕು ಆದರೆ ದುಃಖಕರವಾದಂಥ ಸಂಗತಿ ಏನೆಂದರೆ ಅನೇಕರು ಅಂಚಿನಲ್ಲಿ ಕುಳಿತಿರುತ್ತಾರೆ ಮತ್ತು ತಾವು ರಕ್ಷಿಸಲ್ಪಟ್ಟದ್ದನ್ನು ತಿಳಿಯದವರಾಗಿರುತ್ತಾರೆ ದಯಮಾಡಿ ಆಲೋಚಿಸಿ ನೋಡಿರಿ ನಮ್ಮ ಧ್ಯಾನವನ್ನು ಮುಂದುವರಿಸಿ ನಾವು ಯೋ ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ನಾಲ್ಕನೇ ವಚನವನ್ನು ಗಮನಿಸುವಾಗ ಅಲ್ಲಿ ಹೀಗೆ ನೋಡುತ್ತೇವೆ ಮಾಡಬೇಕೆಂದು ನೀನು ನನಗೆ ಕೊಟ್ಟ ಕೆಲಸವನ್ನು ನಾನು ನೆರವೇರಿಸಿ ನಿನ್ನನ್ನು ಭೂಲೋಕದಲ್ಲಿ ಮಹಿಮೆ ಪಡಿಸಿದೆನು ಎಂಬುದಾಗಿ ದೇವರು ಪ್ರೀತಿಸುವ ಪ್ರಿಯರೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತನ್ನ ಅಂತಿಮ ವರದಿಯನ್ನು ತಂದೆಗೆ ಒಪ್ಪಿಸುತ್ತಿದ್ದಾನೆ ಆತನು ಇನ್ನೂ ಕ್ರೂಜೆಯಲ್ಲಿ ಸತ್ತಿಲ್ಲ ಆದರೆ ದೇವರ ದೃಷ್ಟಿಯಲ್ಲಿ ಆ ಕಾರ್ಯ ನಡೆದಂತೆಯೇ ಹೌದು ಪ್ರಿಯರೇ ಭವಿಷ್ಯ ಸೂಚಕನು ದೇವರಿಗೆ ಭೂತಕಾಲದಂತೆಯೇ ನೋಡಿರಿ ಯೇಸುಕ್ರಿಸ್ತನು ಕ್ರೂಜೆಗೆ ಸಾಯಲು ಹೋಗಲಿದ್ದಾನೆ ಮತ್ತು ಪುನಃ ಎದ್ದು ಬರುತ್ತಾನೆ ಕ್ರೂಜೆಯಲ್ಲಿ ಆತನು ತೀರಿತು ಎಂದು ಹೇಳಿದ್ದಾನೆ ಇದರ ಅರ್ಥ ನಮ್ಮ ವಿಮೋಚನೆ ಮುಗಿಯಿತು ಎಂಬುದಾಗಿ ಮತ್ತು ಅದಕ್ಕೆ ಬೇಕಾಗಿದ್ದೆಲ್ಲವನ್ನು ಆತನು ಮಾಡಿ ಮುಗಿಸಿದ್ದಾನೆ ಇಲ್ಲಿ ಪ್ರಿಯರೇ ನಾವು ವಿರಾಮ ಚಿಹ್ನೆಯನ್ನು ಹಾಕಬಹುದು ನೋಡಿರಿ ಆತನು ಮಾಡಿ ತೀರಿಸಿದ ಕಾರ್ಯಕ್ಕೆ ನಾವು ಏನನ್ನೂ ಸೇರಿಸಲಿಕ್ಕೆ ಆಗುವುದಿಲ್ಲ ಆದ್ದರಿಂದ ಸುವಾರ್ತೆ ಎಂದರೆ ದೇವರು ನನ್ನೊಡನೆ ಏನು ಮಾಡಬೇಕೆಂದು ಕೇಳಿಕೊಳ್ಳುವುದಲ್ಲ ತಾನು ನನಗಾಗಿ ಈಗಾಗಲೇ ಏನನ್ನೂ ಮಾಡಿದ್ದಾನೆಂದು ತಿಳಿಸುವುದೇ ಆಗಿದೆ ಅದಕ್ಕೆ ನಾನು ಕೊಡುವ ಪ್ರತಿಕ್ರಿಯೆ ನನ್ನನ್ನು ರಕ್ಷಿಸುತ್ತದೆ ಬನ್ನಿರಿ ಪ್ರಿಯರೇ ನಮ್ಮ ಇಂದಿನ ಧ್ಯಾನವನ್ನು ನಾವು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಯೋಹಾನನು ಬರೆದ ಸುವಾರ್ತೆ ಹದಿನೇಳನೇ ಅಧ್ಯಾಯ ಐದನೇ ವಚನವನ್ನು ಓದಿಕೊಳ್ಳೋಣ ಅಲ್ಲಿ ಹೀಗೆ ನೋಡುತ್ತೇವೆ ಈಗ ತಂದಿಗೆ ನೀನು ನಿನ್ನ ಬಳಿಯಲ್ಲಿ ನನ್ನನ್ನು ಮಹಿಮೆ ಪಡಿಸು ಲೋಕ ಉಂಟಾಗುವುದಕ್ಕಿಂತ ಮುಂಚೆ ನಿನ್ನ ಬಳಿಯಲ್ಲಿ ನನಗಿದ್ದ ಮಹಿಮೆಯಿಂದಲೇ ನನ್ನನ್ನು ಮಹಿಮೆ ಪಡಿಸು ಎಂಬುದಾಗಿ ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ ಫಿಲಿಪಿಯವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯದಲ್ಲಿ ಏಸು ತನ್ನನ್ನು ಬರಿದು ಮಾಡಿಕೊಂಡದ್ದರ ಕುರಿತಾಗಿ ನಾವು ನೋಡುತ್ತೇವೆ ಕೆಲವರು ಬೋಧಿಸುವುದೇನೆಂದರೆ ಆತನು ತನ್ನ ದೈವತ್ವದಿಂದ ತನ್ನನ್ನು ಬರಿದು ಮಾಡಿಕೊಂಡನು ಎಂಬುದಾಗಿ ಆದರೆ ಅಪೋಸ್ತಲನಾದ ಯೋಹಾನನು ಸ್ಪಷ್ಟವಾಗಿ ತಿಳಿಸುವುದೇನೆಂದರೆ ವಾಕ್ಯವೆಂಬುವನು ನರಾವತಾರವೆತ್ತಿದನು ಎಂಬುದಾಗಿ ನೋಡಿರಿ ಮರಿಯಳ ಮಡಿಲಲಿದ್ದ ಆ ಚಿಕ್ಕ ಮಗುವು ದೇವರೇ ಆಗಿದ್ದನು ಮತ್ತು ಆತನಿಗೆ ಈ ವಿಶ್ವವನ್ನು ಮಾಯ ಮಾಡುವ ಶಕ್ತಿಯಿತ್ತು ಹೌದು ಪ್ರಿಯರೇ ಆತನು ನೂರಕ್ಕೆ ನೂರು ದೇವರಾಗಿದ್ದನು ಹಾಗಾದರೆ ಆತನು ಯಾವುದನ್ನು ಬರಿದು ಮಾಡಿಕೊಂಡನು ಹೌದು ಆತನು ದೇವರಾಗಿ ತನಗಿದ್ದ ವಿಶೇಷ ಅಧಿಕಾರಗಳನ್ನು ಬದಿಗಿಟ್ಟನು ಮತ್ತು ತನ್ನ ಮಹಿಮೆಯನ್ನು ಬದಿಗಿಟ್ಟನು ಪ್ರಿಯರೇ ದಯಮಾಡಿ ಗಮನಿಸಿರಿ ಕ್ರಿಸ್ಮಸ್ ಸಮಯದಲ್ಲಿ ನಾವು ಕುರುಬರು ದೂತರು ಮತ್ತು ಮಗುವನ್ನು ನೋಡಲು ಬಂದ ಪಂಡಿತರು ಇವರನ್ನೇ ದೊಡ್ಡದಾಗಿ ಮಾಡುತ್ತೇವೆ ಆದರೆ ಅದು ಈ ರೀತಿ ಇರಬೇಕಾದದ್ದಲ್ಲ ಪ್ರಿಯರೇ ಆತನು ಮಹಿಮೆಯ ಕರ್ತನು ಇಡೀ ವಿಶ್ವವೇ ಅಲ್ಲಿರಬೇಕಾಗಿಲ್ಲ ಆದರೆ ಭೂಮಿಯ ಮೇಲಣ ಸಕಲ ಮಾನವರು ಅಲ್ಲಿರಬೇಕಾಗಿತ್ತು ಹೌದು ಪ್ರಿಯರೇ ಆತನು ತನ್ನ ಮಹಿಮೆಯನ್ನು ಬದಿಗಿಟ್ಟನು ಮತ್ತು ಈಗ ಆತನು ಪರಲೋಕಕ್ಕೆ ತಿರುಗಿ ತನ್ನ ಮಹಿಮೆಗೆ ಹೋಗಲು ಸಿದ್ಧನಾಗಿದ್ದಾನೆ ಆತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯ ದೇವಜನರೇ ಈಗ ಆತನು ನಮ್ಮ ಜೀವಿತದ ಯಾತ್ರೆಯಲ್ಲಿ ಎಲ್ಲಾ ಪರಿಸ್ಥಿತಿಗಳಲ್ಲಿಯೂ ನಮ್ಮೊಂದಿಗಿರುವುದು ಮಾತ್ರವಲ್ಲದೆ ತಂದೆಯಾದ ದೇವರ ಸನ್ನಿಧಾನದಲ್ಲಿ ನಮಗೋಸ್ಕರ ಎಡಬಿಡದೆ ವಿಜ್ಞಾಪನೆಯನ್ನು ಮಾಡುತ್ತಲೂ ಇದ್ದಾನೆ ಮತ್ತು ಇರುತ್ತಾನೆ ಇದು ಎಂಥಾ ಆಧರಣೆಯ ವಿಚಾರವಲ್ಲವೇ ಪ್ರಿಯರೇ ಇಂತಹ ಅದ್ಭುತ ದೇವರನ್ನು ಹೊಂದಿರುವ ನಾವು ಧನ್ಯರಲ್ಲವೇ ಆದ್ದರಿಂದ ಪ್ರಿಯರೇ ಈ ಮಹಾಭಾಗ್ಯಕ್ಕಾಗಿ ನಾವು ಆತನನ್ನು ನಾವು ಪ್ರತಿನಿತ್ಯವೂ ಸ್ತುತಿಸುತ್ತಾ ಆತನ ಅನ್ಯೋನ್ಯತೆಯಲ್ಲಿ ನಾವು ಸದಾ ನೆಲೆ ನಿಂತು ಆತನ ಮಹಿಮೆಗೋಸ್ಕರ ಮುಂದೆ ಮುಂದೆ ಸಾಕೋಣ ಹಾಗಾಗುವಂತೆ ತಂದೆಯಾದ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಿ ನಡೆಸಲಿ ಮತ್ತು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ಸದಾ ನಮ್ಮೊಂದಿಗಿರಲಿ ಪ್ರಿಯರೇ ಈ ಲೋಕದಲ್ಲಿ ಸಂಕಟಗಳೇ ತುಂಬಿವೆ ಶಾಂತಿಗಾಗಿ ಪ್ರಯತ್ನಗಳು ನಡೆಯುತ್ತಾ ಇರುತ್ತವೆ ಆದರೆ ಲೋಕವನ್ನು ಜಯಿಸಿದ ಕ್ರಿಸ್ತನಿಂದ ಮಾತ್ರ ಶಾಂತಿ ಸಮಾಧಾನ ಸಿಕ್ಕುತ್ತದೆ ಆತನ ಇಡೀ ಜೀವಿತವೇ ಪ್ರಾರ್ಥನೆಯಾಗಿತ್ತು ಪ್ರಿಯರೇ ಆದ್ದರಿಂದ ವಿಶ್ವಾಸಿಗಳಾದ ನಾವು ಕ್ರಿಸ್ತನನ್ನು ಮಾದರಿಯಾಗಿಟ್ಟುಕೊಂಡು ಆತನ ವಾಕ್ಯದಿಂದ ತುಂಬಿಸಲ್ಪಟ್ಟು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡುತ್ತಾ ದೇವರನ್ನು ಮಹಿಮೆಪಡಿಸುವ ಜೀವಿತವನ್ನು ಶಾಂತಿ ಸಮಾಧಾನದ ಜೀವಿತವನ್ನು ಜೀವಿಸಿ ಸಾಕ್ಷಿಗಳಾಗಿ ಇರೋಣ ಬನ್ನಿರಿ ಪ್ರಾರ್ಥನೆಯನ್ನು ಮಾಡೋಣ ಶಾಂತಿದಾಯಕನಾದ ಪ್ರೀತಿಯ ನಮ್ಮ ಯೇಸು ಸ್ವಾಮಿ ಈ ಒಂದು ಒಳ್ಳೆಯ ಸಮಯಕ್ಕಾಗಿ ಸ್ತೋತ ಸಲ್ಲಿಸ್ತೇವೆ ಈ ಲೋಕದಲ್ಲಿ ಎಷ್ಟೆಲ್ಲ ಅಶಾಂತಿ ಅಸಮಾಧಾನ ಉಂಟು ಕರ್ತನೆ ಆದರೆ ನೀನು ವಾಗ್ದಾನ ಮಾಡಿದ್ದಿ ನಿನ್ನನ್ನು ನಂಬುವಂಥವರಿಗೆ ಶಾಂತಿಯನ್ನು ಕೊಡುತ್ತಿ ಈ ಲೋಕವ ಕೊಡುವ ರೀತಿಯಲ್ಲಿ ಅಲ್ಲ ಆದರೆ ಶಾಶ್ವತವಾದಂಥ ಸಮಾಧಾನ ಆನಂದ ಶಾಂತಿಯನ್ನು ನೀನು ಕೊಡುವಾತನಾಗಿದ್ದಿ ಸ್ತೋತ್ರ ಇಂತಹ ಆಶೀರ್ವಾದಗಳಿಂದ ನಮ್ಮ ಪ್ರಿಯ ವೀಕ್ಷಕರನ್ನು ತುಂಬಿಸು ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಆಮೇನ್ ಪ್ರಿಯರೇ ನಿಜವಾದ ಶಾಂತಿ ಕ್ರಿಸ್ತನಲ್ಲಿ ಮಾತ್ರ ಇದೆ ಎಂಬ ಸತ್ಯವನ್ನು ತಿಳಿದುಕೊಂಡ ನಾವು ಲೋಕಕ್ಕೆ ಇದನ್ನು ತಿಳಿಯಪಡಿಸಬೇಕು ಅಲ್ಲವೇ ಹಾಗಾದರೆ ಮಿಸ್ ಕಾಲ್ ಕೊಟ್ಟು ಸೇವೆಯನ್ನು ಬೆಂಬಲಿಸಿರಿ ತಿರುಗಿ ಭೇಟಿಯಾಗೋಣ ವಂದನೆಗಳು